ಫ್ರೆಂಡ್ಸ್ ಇಲ್ಲಿಯವರೆಗೂ ಈ ನಮ್ಮ ಟ್ರೂ ಕನ್ನಡ ವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲಲ್ಲಿ ಬರುವ ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಂಬರ್ ಏಯ್ಟ್ ಈ ಫೋಟೋದಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಬಾಲ್ಸ್ ಥರ ಕಾಣಿಸ್ತಾ ಇದೆ ಅಲ್ವಾ ಇದೆಲ್ಲ ಲಾಸ್ ಏಂಜಲ್ಸ್ನಲ್ಲಿ ನೀರನ್ನು ಸ್ಟೋರ್ ಮಾಡುವ ಒಂದು ದೊಡ್ಡ ರಿಸರ್ವ್ ಈ ರಿಸರ್ವ್ ವೈರ್ನಲ್ಲಿ ನೀರು ಇರಬೇಕಲ್ವಾ ಬಾಲ್ಸ್ ಯಾಕೆ ಇದಾವೆ ಎನ್ನುವ ಡೌಟ್ ನಿಮಗೆ ಬಂದಿದೆ ಅಲ್ವಾ ಅದಕ್ಕೆ ಕಾರಣವೇನು ಎಂದು ಇವಾಗ ನೋಡೋಣ ಸಾಧಾರಣವಾಗಿ ನಾವು ಕುಡಿಯುವ ನೀರಲ್ಲಿ ಅದರಲ್ಲೂ ಸ್ವಲ್ಪ ಉಪ್ಪಾಗಿರುವ ನೀರಲ್ಲಿ ಬ್ರೋಮೈಡ್ ಎನ್ನುವ ಅಂಶ ಸ್ವಾಭಾವಿಕವಾಗಿ ಇರುತ್ತೆ ಇದರಿಂದ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಅದೇ ಥರ ನಾವು ಕುಡಿಯುವ ನೀರಿನಲ್ಲಿರುವ ಬ್ಯಾಕ್ಟೀರಿಯಾ ವೈರಸ್ನಂತಹ ಸತ್ತು ಹೋಗುವುದಕ್ಕೆ ಕ್ಲೋರಿನ್ನ ಮಿಕ್ಸ್ ಮಾಡ್ತಾರೆ ಇದನ್ನೇ ಕ್ಲೋರಿಫಿಕೇಷನ್ ಎಂದು ಕರೀತಾರೆ ಇದರಿಂದ ಕೂಡ ಯಾವುದೇ ಹಾನಿ ಉಂಟಾಗುವುದಿಲ್ಲ ಆದರೆ ಯಾವ ನೀರಿನಲ್ಲಿ ಆ ಬ್ರೋಮೇಡ್ ಮತ್ತು ಕ್ಲೋರಿನ್ ಈ ಎರಡು ಜೊತೆಗೂಡಿ ಇರ್ತವೋ ಆ ನೀರಿಗೆ ಬಿಸಿಲು ಬಡಿದ್ರೆ ಆವಾಗ ಈ ಎರಡು ರಾಸಾಯನಿಕ ವಸ್ತುಗಳು ಸೇರಿ ಬ್ರೋಮೇಟ್ ಎನ್ನುವ ಹೊಸ ರಾಸಾಯನಿಕ ಮಿಶ್ರಣ ಕ್ರಿಯೇಟ್ ಆಗುತ್ತೆ ಇದು ಕುಡಿಯುವ ನೀರಿನಲ್ಲಿ ಹೆಚ್ಚಾಗಿ ಇರಬಾರದು ಇದ್ದರೆ ಆರೋಗ್ಯ ಸಮಸ್ಯೆಗಳು ತುಂಬ ಬರುತ್ತವೆ ಆದರೆ ಲಾಸ್ ಏಂಜಲ್ಸ್ನಲ್ಲಿ ಒಂದು ರಿಸರ್ವರ್ಗೆ ಕೂಡ ಇದೇ ರೀತಿ ಸಮಸ್ಯೆ ಬಂದಿದೆ ಆ ರಿಸರ್ವೈರ್ನಲ್ಲಿರುವ ನೀರಿಗೆ ಬಿಸಿಲು ಬೆಳೆಯಬಾರದೆಂದು ಅನೇಕ ಮಾರ್ಗಗಳನ್ನು ಹುಡುಕಿದ ಮೇಲೆ ಒಂದು ರೂಫ್ನಂತಹದ್ದು ಕಟ್ಟಿಬಿಡೋಣ ಅಂದರೆ ಅದು ನೂರ ಎಪ್ಪತ್ತೈದು ಎಕರೆಗಳಲ್ಲಿರುವ ರಿಸರ್ವೈರ್ ಅಷ್ಟು ದೊಡ್ಡ ರೂಫ್ನ ಕಟ್ಟುವುದು ಅಂದರೆ ಅಸಾಧ್ಯದ ಕೆಲಸ ಆವಾಗಲೇ ನೀರಿನಲ್ಲಿ ಬಾಲ್ಸ್ನ ಹಾಕಿದರೆ ಹೇಗಿರುತ್ತೆಂದು ಐಡಿಯಾ ಬಂದಿದೆ ಆದ್ದರಿಂದ ಈ ರಿಸರ್ವೈರ್ನಲ್ಲಿ ಒಂಬತ್ತು ಕೋಟಿ ಅರುವತ್ತು ಲಕ್ಷ ಬಾಲ್ಸ್ಗಳನ್ನು ಬಿಟ್ಟಿದ್ದಾರೆ ಈ ಥರ ಆ ರಿಸರ್ವೈರ್ಸ್ ತುಂಬ ಬಾಲ್ಸ್ ಕವರಪ್ ಆಗಿರುತ್ತವೆ ಹಾಗೆ ಈ ಬಾಲ್ಸ್ನಲ್ಲಿ ಕೂಡ ಸ್ವಲ್ಪ ನೀರು ಇರುತ್ತೆ ಯಾಕಂದರೆ ನಾರ್ಮಲ್ ಬಾಲ್ಸ್ ಆದರೆ ಜೋರಾಗಿ ಗಾಳಿ ಬಂದರೆ ಹಾರಿ ಹೋಗಿಬಿಡುತ್ತವೆ ಆದರೆ ಈ ಥರ ಸ್ವಲ್ಪ ನೀರು ತುಂಬಿರುವುದರಿಂದ ತೂಕದಿಂದ ಇರ್ತವೆ ಹಾಗೆ ನೀರಿನ ಮೇಲೆ ತೇಲ್ತಾ ಇರ್ತವೆ ಕೂಡ ಈ ಥರ ಬಾಲ್ಸ್ ರಿಸರ್ವೈರ್ನ ಮೇಲೆ ಹಾಕುವುದರಿಂದ ಬ್ರೋಮೇಟ್ ಎನ್ನುವ ರಾಸಾಯನಿಕ ಸೃಷ್ಟಿ ಆಗುವುದಿಲ್ಲ ಅಷ್ಟೇ ಅಲ್ಲ ಈ ಬಾಕ್ಸ್ನ ತಯಾರಿ ಮಾಡುವುದಕ್ಕೆ ಬಳಸಿರುವ ಪದಾರ್ಥಗಳಿಂದ ಕೂಡ ಎಂತಹ ಹಾನಿ ಉಂಟಾಗುವುದಿಲ್ಲ ನೋಡುವುದಕ್ಕೆ ವಿಚಿತ್ರವಾಗಿದ್ದರೂ ಈ ಉಪಾಯ ಮಾತ್ರ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ನಂಬರ್ ಸೆವೆನ್ ರೀಸೆಂಟಾಗಿ ನಡೆದಿರುವ ಒಂದು ಸ್ಟಡಿ ಪ್ರಕಾರ ನಾವು ಏನಾದರೂ ಗೆದ್ದರೆ ಅದು ವಸ್ತು ಆಗಲಿ ಅಥವಾ ದುಡ್ಡಾಗಲಿ ಏನಾದರೂ ಸರಿ ಒಂದು ವಸ್ತು ಗೆದ್ದರೆ ಬರುವ ಸಂತೋಷಕ್ಕಿಂತ ಸೇಮ್ ಅದೇ ವಸ್ತುವನ್ನು ಕಳೆದುಕೊಂಡು ಬಿಟ್ಟರೆ ಬರುವ ನೋವು ಡಬಲ್ ಆಗಿರುತ್ತಂತೆ ಇದು ಇನ್ನ ಸ್ವಲ್ಪ ಚೆನ್ನಾಗಿ ಅರ್ಥವಾಗುವುದಕ್ಕೋಸ್ಕರ ಒಂದು ಉದಾಹರಣೆಯನ್ನು ಹೇಳ್ತೀನಿ ಕೇಳಿ ನೀವು ನಿಮ್ಮ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಬೆಟ್ಟನ್ನ ಹಾಕಿದ್ದೀರಿ ಅಂದುಕೊಳ್ಳೋಣ ಆ ಬೆಟ್ನಲ್ಲಿ ಕಾಯ್ನ ಪ್ಲಿಫ್ ಮಾಡಿದರೆ ಹೆಡ್ ಅಥವಾ ಟೇಲ್ ಬರುತ್ತೆ ಹೆಡ್ ಬಂದರೆ ನಮಗೆ ಒಂದು ಸಾವಿರ ರೂಪಾಯಿ ಬರುತ್ತೆ ಅಂದುಕೊಂಡೋಣ ಆದರೆ ಟೇಲ್ಸ್ ಬಿದ್ದರೆ ಅದೇ ಒಂದು ಸಾವಿರ ರೂಪಾಯಿಯನ್ನು ನೀವು ನಿಮ್ಮ ಫ್ರೆಂಡ್ಗೆ ಕೊಡಬೇಕಾಗುತ್ತೆ ಇವಾಗ ಹೆಡ್ ಬಿದ್ದರೆ ಒಂದು ಸಾವಿರ ಬರುತ್ತೆ ಅಲ್ವಾ ಆವಾಗ ಬಂದಿರುವ ಸಂತೋಷ ಅದೇ ಟೇಲ್ಸ್ ಬಿದ್ದಾಗ ಒಂದು ಸಾವಿರ ರೂಪಾಯಿ ಕಳೆದುಕೊಂಡ ನಂತರ ಬರುವ ದುಃಖ ಎರಡು ಸಮನಾಗಿ ಇರುವುದಿಲ್ಲ ಅಂತೆ ಗೆದ್ದಿರುವಾಗ ಬಂದಿರುವ ಸಂತೋಷಕ್ಕಿಂತ ಕಳೆದುಕೊಂಡಾಗ ಬಂದಿರುವ ನೋವು ಎರಡು ಪಟ್ಟು ಜಾಸ್ತಿನೇ ಇರುತ್ತಂತೆ ಇದನ್ನೇ ಲಾರ್ಸ್ ಅವರ್ಷನ್ ಪ್ರಿನ್ಸಿಪಲ್ ಎಂದು ಕರೀತಾರೆ ನಂಬರ್ ಸಿಕ್ಸ್ ನಾವು ವಾಸಿಸುವ ಬಿಲ್ಡಿಂಗಲ್ಲಿ ಪ್ರಯಾಣ ಮಾಡಲು ಹೋಗುವ ರೈಲ್ವೆ ಸ್ಟೇಷನ್ನಲ್ಲಿ ಪ್ರತಿಯೊಂದು ಹತ್ತಿರ ಎಲಿವೇಟರ್ಸ್ ಇಲ್ಲ ಲಿಫ್ಟ್ನ ಬಳಸುತ್ತೇವೆ ಆದರೆ ಸಿಂಗಪುರ್ನಲ್ಲಿ ಬಹಳ ಕಡೆ ಬಹಳ ಜನರು ಈ ಎಲಿವೇಟರ್ಸ್ನ ಪ್ರಯಾಣಿಸುವುದಕ್ಕೆ ಅಲ್ಲದೆ ಯೂರಿನ್ನ ಮಾಡುವುದಕ್ಕೆ ಬಳಸ್ತಾ ಇದ್ರಂತೆ ಆದರೆ ಅದಕ್ಕೋಸ್ಕರ ಸಿಂಗಾಪುರ್ ಗೌರ್ಮೆಂಟ್ ಪ್ರತಿಯೊಂದು ಎಲಿವೇಟರ್ನಲ್ಲಿ ಯು ಡಿ ಅಂದರೆ ಯೂರಿನ್ ಡಿಟೆಕ್ಷನ್ ಡಿವೈಸಸ್ನ ಅಳವಡಿಸಿದೆ ಯಾರು ಎಲಿವೇಟರ್ಸ್ನಲ್ಲಿ ಯೂರಿನ್ ಮಾಡ್ತಾರೋ ಅವಾಗ ಅಲ್ರಾಮ್ ಬಂದು ಪೊಲೀಸರು ತಕ್ಷಣವೇ ಬಂದು ಅರೆಸ್ಟ್ ಕೂಡ ಮಾಡಿಬಿಡ್ತಾರೆ ಆದ್ದರಿಂದ ನೀವು ಯಾವಾಗಾದರೂ ಸಿಂಗಾಪುರ್ಗೆ ಹೋದಾಗ ಇಂತಹ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ ಬರೀ ಸಿಂಗಾಪುರ್ನಷ್ಟೇ ಅಲ್ಲ ದಯಮಾಡಿ ನಮ್ಮ ಭಾರತದಲ್ಲಿ ಕೂಡ ಇಂತಹ ಕೆಲಸಗಳನ್ನು ಮಾಡದೆ ಸುಲಭ ಶೌಚಾಲಯ ಉಪಯೋಗಿಸಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ನಂಬರ್ ಫೈವ್ ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಈ ಹುಡುಗಿ ನಿಜಕ್ಕೂ ಒಂದು ಹುಡುಗ ಹೌದು ಇದು ನಿಜ ಈ ಹುಡುಗ ಒಬ್ಬ ಹುಡುಗಿ ಅರ್ಥ ಆಗಿಲ್ಲ ಅಲ್ವಾ ಈ ವ್ಯಕ್ತಿಯ ಹೆಸರು ಎಸ್ಟಬೆನ್ ಇವರು ಒಂದು ಟೈಮ್ನಲ್ಲಿ ಹುಡುಗಿ ಆದರೆ ಟ್ರಾನ್ಸ್ಜೆಂಡರ್ ಆಗಿ ಬದಲಾವಣೆ ಆಗಿ ಹುಡುಗನ ಥರ ಬದಲಾವಣೆ ಆಗಿದ್ದ ಮತ್ತು ಈ ಹುಡುಗಿಯ ಹೆಸರು ಡಾನ್ನ ಸುಲ್ತಾನ ಇವಳು ಒಂದು ಟೈಮ್ನಲ್ಲಿ ಹುಡುಗ ಆದರೆ ಇವಳು ಕೂಡ ಟ್ರಾನ್ಸ್ಜೆಂಡರ್ ಆಗಿ ಬದಲಾವಣೆ ಆಗಿ ಹುಡುಗಿ ಆಗಿದ್ದಾಳೆ ಆದರೆ ಇವರಿಬ್ಬರು ಟ್ರಾನ್ಸ್ಜೆಂಡರ್ ಆದರೂ ಇವರಿಗೆ ಒಬ್ಬ ಪಾಪು ಕೂಡ ಹುಟ್ಟಿದೆ ಹೇಗೆ ಎನ್ನುವ ಡೌಟ್ ನಿಮಗೆ ಬರಬಹುದು ಅಲ್ವಾ ಇವರಿಬ್ಬರು ಟ್ರಾನ್ಸ್ಜೆಂಡರ್ ಆಗಿ ಬದಲಾವಣೆ ಆದರೂ ಸಹ ಅವರ ಪ್ರೈವೇಟ್ ಪಾರ್ಟ್ಸ್ ಮಾತ್ರ ಬದಲಾವಣೆ ಮಾಡಿಕೊಂಡಿಲ್ಲ ಆದ್ದರಿಂದ ಹುಡುಗನಾಗಿರುವ ಎಷ್ಟಬನ್ಗೆ ಪ್ರೆಗ್ನೆನ್ಸಿ ಬಂದಿದೆ ಅದೇ ಥರ ಇವರಿಬ್ಬರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆಗಿದ್ದಾವೆ ನನಗೆ ತಿಳಿದ ವಿಚಿತ್ರ ಬೇಬಿ ಡೆಲಿವರ್ಸ್ಗಳಲ್ಲಿ ಇದೂ ಕೂಡ ಒಂದು ವಿಚಿತ್ರ ಅಂತ ಹೇಳಬಹುದು ನಂಬರ್ ಫೋರ್ ಮೀನುಗಳನ್ನು ಹಿಡಿಯುವವರು ಬಲೆ ಹಾಕಿ ಮೀನುಗಳನ್ನು ಹಿಡಿತಾರಲ್ವಾ ಆದರೆ ಮನುಷ್ಯರು ಮಾತ್ರವೇ ಬಲೆಯನ್ನು ಹಾಕಿ ಆಹಾರವನ್ನು ಹಿಡಿತಾರಾ ಅಂದರೆ ಅಲ್ಲ ಎಂದು ಹೇಳಬಹುದು ಸ್ಪೈಡರ್ಗಳು ಕೂಡ ಬಲೆಯನ್ನು ಹಾಕಿ ಆಹಾರವನ್ನು ಹಿಡಿಯುತ್ತವೆ ಅಂತೆ ಹೌದು ಆಸ್ಟ್ರೇಲಿಯಾದಲ್ಲಿರುವ ಈ ನೆಟ್ ಕಾಸ್ಟಿಂಗ್ ಸ್ಪೈಡರ್ ಅವುಗಳ ಆಹಾರವನ್ನು ಸಂಪಾದನೆ ಮಾಡುವುದಕ್ಕೆ ತನ್ನ ಭುಜಗಳಿಂದ ಚಿಕ್ಕ ಬಲೆಯ ಥರ ಮಾಡಿ ಅದರ ಆಹಾರದ ಮೇಲುಗಡೆ ಒಂದು ಸಲ ಎಸೆದು ಆಹಾರ ಹಿಡಿದುಕೊಳ್ಳುತ್ತೆ ಅಮೇಝಿಂಗ್ ಅಲ್ವಾ ಎಲ್ಲ ಸ್ಪೈಡರ್ಗಳು ಆಹಾರವನ್ನು ಸಂಪಾದನೆ ಮಾಡಬೇಕಂದ್ರೆ ಹುಳುಗಳು ಇವು ಮಾಡಿರುವ ಸ್ಪೈಡರ್ ನೆಟ್ ಒಳಗಡೆ ಬರಬೇಕಾಗುತ್ತೆ ಆದರೆ ಈ ನೆಟ್ ಕಾಸ್ಟಿಂಗ್ ಸ್ಪೈಡರ್ ಆಹಾರದ ಹತ್ತಿರಕ್ಕೆ ಈ ಸ್ಪೈಡರ್ ನೆಟ್ನ ಎಸೆದು ಹಿಡಿದುಕೊಳ್ಳುತ್ತೆ ಪ್ರಾಣಿಗಳು ಅವುಗಳ ಆಹಾರವನ್ನು ಪಡೆದುಕೊಳ್ಳುವ ವಿಚಿತ್ರ ಟೆಕ್ನಿಕ್ಸ್ಗಳಲ್ಲಿ ಇದು ಒಂದು ಅಮೇಝಿಂಗ್ ಟೆಕ್ನಿಕ್ ಅಂತ ಹೇಳಬಹುದು ನಂಬರ್ ತ್ರೀ ನಿಮ್ಮಲ್ಲಿ ಜೇನುತುಪ್ಪವನ್ನು ಬಹಳ ಜನರು ಇಷ್ಟಪಡ್ತೀರ ಅಲ್ವಾ ಆದರೆ ಆ ಜೇನುತುಪ್ಪವನ್ನು ಶೇಖರಿಸಿರುವ ಜೇನುಹುಳಗಳನ್ನು ಹುಳಗಳನ್ನು ನೋಡಿದರೆ ನಾವು ಭಯಪಡ್ತೀವಿ ನೀವಷ್ಟೇ ಅಲ್ಲ ನಾನು ಕೂಡ ಭಯಪಡ್ತೀನಿ ಆದರೆ ನಮ್ಮ ಭಾರತದಲ್ಲಿ ಕೇರಳದಲ್ಲಿರುವ ನೇಚರ್ ಎಮ್ ಎಸ್ ಎನ್ನುವ ವ್ಯಕ್ತಿ ಸ್ವಲ್ಪನೂ ಇವನ್ನು ನೋಡಿ ಭಯಪಡುವುದಿಲ್ಲ ಅದೇ ಥರ ಜೇನುಹುಳಗಳಿಗೆ ಹುಳಗಳಿಗೆ ಭಯಪಡದೆ ಇವರು ಮಾಡಿರುವ ಕೆಲಸವನ್ನು ಕೇಳಿದರೆ ನಿಜವಾಗಲೂ ಶಾಕ್ ಆಗ್ತೀರಾ ಇಪ್ಪತ್ನಾಲ್ಕು ವರ್ಷದ ಈ ಹುಡುಗ ನಾಲ್ಕು ಗಂಟೆ ಹತ್ತು ನಿಮಿಷ ಐದು ಸೆಕೆಂಡ್ಸ್ಗಳ ಕಾಲ ತನ್ನ ಮುಖವನ್ನು ಆ ಜೇನುಹುಳಗಳಿಂದ ಕವರ್ ಮಾಡಿಕೊಂಡು ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲ ನಾವು ನೇಚರ್ನ ಪ್ರೀತಿಸಿದರೆ ನಮ್ಮನ್ನು ಕೂಡ ಈ ನೇಚರ್ ಪ್ರೀತಿಸುತ್ತದೆ ಎಂದು ಇವರನ್ನು ನೋಡಿದರೆ ನಮಗೆ ನಿಜವಾಗಿ ಅನ್ನಿಸುತ್ತೆ ಅದೇ ಥರ ನಿಮಗೆ ಕೂಡ ಜೇನು ಹುಳುಗಳ ಭಯ ಇಲ್ಲ ಅಂದರೆ ಒಂದು ಕ್ರೇಜಿ ಉತ್ತರವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ನಂಬರ್ ಟು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ವೀಕ್ಷಣೆ ಮಾಡಿರುವ ನಂಬರ್ ಒನ್ ನೀಲಿ ಚಿತ್ರತಾರೆ ಎಂಬ ಖ್ಯಾತಿ ಗಳಿಸಿಕೊಂಡಿದ್ದ ಮಿಯಾ ಖಲೀಫಾ ಪಾರ್ನ್ ಇಂಡಸ್ಟ್ರಿಯಿಂದ ದುಡಿದಿರುವುದು ಕೇವಲ ಎಂಟು ಲಕ್ಷ ರೂಪಾಯಿಗಳು ಮಾತ್ರ ಮಿಲಿಯನ್ ಗಟ್ಟಲೆ ಹಣ ಸಂಪಾದನೆ ಮಾಡಿರಬಹುದು ಎಂದು ಜನರು ಭಾವಿಸಿದ್ದರೆ ಅದು ಸುಳ್ಳು ನಾನು ಪಾರ್ನ್ನಿಂದ ಗಳಿಸಿದ್ದು ಕೇವಲ ಹನ್ನೆರಡು ಸಾವಿರ ಡಾಲರ್ ನಾನು ಆ ಇಂಡಸ್ಟ್ರಿಯಿಂದ ಹೊರಬಂದ ಮೇಲೆ ನನ್ನ ವಿಡಿಯೋಗಳು ಪ್ರಖ್ಯಾತಗೊಂಡವು ಆದರೆ ನನಗೆ ಸಿಕ್ಕಿದ ಹಣ ತುಂಬ ಕಡಿಮೆಯೇ ಎಂದು ಸಂದರ್ಶನವೊಂದರಲ್ಲಿ ಮಿಯಾ ಖಲೀಫಾ ಹೇಳಿಕೊಂಡಿದ್ದಾರೆ ನಾನು ಜಗತ್ತಿನ ನಂಬರ್ ಒನ್ ನೀಲಿ ನಟಿಯಾಗಿದ್ದರೂ ನನ್ನ ವೃತ್ತಿ ಜೀವನದಲ್ಲಿ ನಾನು ದುಡಿದಿದ್ದು ಬರೀ ಎಂಟು ಲಕ್ಷ ಅಷ್ಟೇ ಎಂದು ಹೇಳಿದ್ದಾರೆ ಎಲ್ಲರೂ ನಾನು ಲಕ್ಷಗಟ್ಟಲೆ ಹಣ ಸಂಪಾದಿಸುತ್ತೇನೆ ಎಂದು ಭಾವಿಸುತ್ತಾರೆ ಅದು ಶುದ್ಧ ಸುಳ್ಳು ಎಂದು ಮಿಯಾ ಹೇಳಿಕೊಂಡಿದ್ದಾರೆ ನೀಲಿ ಚಿತ್ರಗಳಿಂದ ಹೊರಬಂದ ನಂತರ ನಾನು ಬೇರೆ ಕೆಲಸ ಮಾಡಲು ಸಾಕಷ್ಟು ಕಷ್ಟಪಟ್ಟಿದ್ದೇನೆ ತುಂಬ ಕಷ್ಟ ಅನುಭವಿಸಿದೆ ರಾಬರ್ಟ್ ಸ್ಟ್ಯಾಂಡ್ಬರ್ಗ್ ಪರಿಚಯವಾಗಿ ಸ್ವತಂತ್ರ ಬದುಕು ಕಟ್ಟಿಕೊಳ್ಳುವ ಹಂತದಲ್ಲಿ ಇದ್ದೇನೆ ಎಂದು ಮಿಯಾ ಖಲೀಫಾ ಹೇಳಿದ್ದಾರೆ ಸ್ನೇಹಿತರೆ ಒಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಕನ್ನಡ ಟ್ರೆಜರ್ ಚಾನಲ್ನಲ್ಲಿ ಮಿಯಾ ಖಲೀಫಾ ಅವರ ಜೀವನ ಚರಿತ್ರೆಯನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ಈ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ತಪ್ಪದೇ ವೀಕ್ಷಣೆ ಮಾಡಿ ಹಾಗೆ ನಮ್ಮ ಕನ್ನಡ ಟ್ರೆಜರ್ ಚಾನಲ್ನ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ನಂಬರ್ ಒನ್ ಈ ಫೋಟೋದಲ್ಲಿ ನೋಡುತ್ತಿರುವ ಮೀನಿನ ಹೆಸರು ಪ್ಯಾರಲೈ ಫಿಶ್ ಈ ಮೀನಿನ ಯುನಿಕ್ನೆಸ್ ಏನೆಂದರೆ ಮತ್ತೆ ಯಾವ ಮೀನಿಗೂ ಇರಲಾರದ ಥರ ಈ ಮೀನಿನ ತಲೆ ಟ್ರಾನ್ಸ್ಪೆಂಡ್ ಆಗಿರುತ್ತೆ ಅಂದರೆ ಇದರ ತಲೆ ಒಳಗಡೆ ಇರುವ ಅಂಗಗಳನ್ನು ಕೂಡ ನಾವು ಹೊರಗಡೆಯಿಂದ ನೋಡಬಹುದು ಅಮೇಝಿಂಗ್ ಅಲ್ವಾ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಚಫ್ಮೆನ್ ಎನ್ನುವ ಮರೈನ್ ಬಯಾಲಜಿಸ್ಟ್ ಮೊದಲನೇ ಸಲ ಈ ಮೀನನ್ನು ಕಂಡುಹಿಡಿತಾರೆ ಆದರೆ ಆವಾಗ ಈ ಮೀನಿಗೆ ಟ್ರಾನ್ಸ್ಪರೆಂಟ್ ತಲೆ ಇದೆ ಎಂದು ತಿಳಿದಿರಲಿಲ್ಲ ಅನಂತರ ಎರಡು ಸಾವಿರದ ನಾಲ್ಕನೇ ವರ್ಷದಲ್ಲಿ ಇದಕ್ಕೆ ವಿಚಿತ್ರವಾಗಿ ಟ್ರಾನ್ಸ್ಪರೆಂಟ್ ತಲೆ ಇರುವ ವಿಷಯವನ್ನು ತಿಳಿದುಕೊಂಡರು ಇಲ್ಲಿಯವರೆಗೂ ಮನುಷ್ಯ ಈಜು ಆಡುತ್ತಾ ಎಂಟುನೂರ ಮೂವತ್ತು ಅಡಿಗಳವರೆಗೂ ಮಾತ್ರವೇ ಸಮುದ್ರದ ಒಳಗಡೆ ಹೋಗಿದ್ದ ಆದರೆ ಪ್ಯಾರಲೆ ಫಿಶ್ ಮೂರು ಸಾವಿರದ ಮುನ್ನೂರು ಅಡಿಗಳ ಸಮುದ್ರದ ಒಳಗಡೆ ಅಡ್ಡಾಡಬಲ್ಲದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ ಈ ನಮ್ಮ ಟ್ರೋ ಕನ್ನಡ ಟಿವಿ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ